ಇನ್ನು ಸಿಡಬ್ಲ್ಯೂಆರ್ಸಿ ಮುಂದೆ ಸರಿಯಾಗಿ ವಾದ ಮಾಡಿಲ್ಲ ಎಂಬ ಹೇಳಿಕೆ ಪುಟ್ಟರಾಜು ವಿರುದ್ಧ ಚಲುವರಾಯಸ್ವಾಮಿ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ಯಾವನ್ರಿ ಅವನು ಪುಟ್ಟರಾಜು ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ದೀಟೆ ಮಾಡಲು ವಿರೋಧ ಪಕ್ಷದವರಿಗೆ ಬೇರೆ ವಿಚಾರ ಇದೆ. ಸಿಡಬ್ಲ್ಯೂಆರ್ಸಿಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಬೇಡ, ನಮ್ಮ ಎಂಎಲ್ಎ ರವಿಗೆ ಉತ್ತರ ಕೊಡಲಿ. ಕುಮಾರಸ್ವಾಮಿ ಹೇಳಿದ್ರು ನನ್ನ ಮೊದಲ ಆದ್ಯತೆ ಕಾವೇರಿ ಅಂತ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ. ಕುಮಾರಸ್ವಾಮಿ ಹೇಳಲಿ ಕಾವೇರಿಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಮಾತಾಡಕ್ ಹೇಳ್ರಿ. ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ. ನಿಮ್ಮ ಹತ್ರನೇ ಇದೆಯಲ್ಲ ಸಿಡಬ್ಲ್ಯೂಆರ್ಸಿಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ ಆಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ನಲ್ಲೂ ಇದೆಯಲ್ಲ, ಅದನ್ನು ನಿಮಗೆ ಕೊಟ್ಟಿದ್ದೀವಲ್ಲ, ಅದನ್ನು ನೋಡಿ. ಸುಮ್ಮನೆ ಯಾರು ಹೇಳಿದ್ರೆ ಅವರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಕುಡಿಯೋ ನೀರಲ್ಲಿ, ರೈತರ ಸಮಸ್ಯೆನಲ್ಲಿ, ಇದೇ ಕೆಲಸನೇನ್ರಿ ಅವ್ರಿಗೆ? ಇನ್ನೇನು ಬೇರೆ ಕೆಲಸ ಇಲ್ವಾ? ಕೆಲಸ ಮುಂದೆ ಬೇಕಾದಷ್ಟಿದೆ. ಏನು ಹೇಳಿದೆ? ನಾನು ಹೇಳಿದ್ದೀನಿ ಕಾವೇರಿ ಇಶ್ಯೂ ನಾನು ಸಾಟ್ ಮಾಡ್ತೀನಿ, ನಾನೇ ಫಸ್ಟು ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ಚುನಾವಣೆಯಲ್ಲಿ. ಕೀ ಡೆಲ್ಲಿಲಿದೆ ನಾನು ಹೇಳಿದ್ದೇನ್ರಿ. ಅವನು ಯಾರ್ರಿ ಪುಟ್ಟರಾಜು? ಏನು ಮಾತಾಡ್ತಾನ್ರಿ? ಏನೇನೋ ಮಾತಾಡಿದ್ರೆ ನನಗೆ ಬೇಡ. ನಮ್ಮ ರವಿ ಇದನ್ನಲ್ಲ, ಅವನಿಗೆ ಉತ್ತರ ಕೊಡಕ್ಕೆ ಹೇಳಿ ನಿಮ್ಮ ಪುಟ್ಟರಾಜನ್ನ. ನನಗಂಟ ಬೇಡ. ಆಲ್ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ. ಜೊತೆಗೆ ಅವರೇ ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು. ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿಡಬ್ಲ್ಯೂಆರ್ಸಿಗೆ, ಸಿಡಬ್ಲ್ಯೂಎಂಎಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು, ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದೀನಿ. ಅವರೇ ಮಾತು ಕೊಟ್ಟಿದ್ದು. ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೇಳಿದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ಮುಂದೆ ಹೇಳಿ, ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳಕ್ಕೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.